ತಾಲೂಕು ತಳಬಾಳು ಗ್ರಾಮದಲ್ಲಿ ಶ್ರೀ ಭೀಮಲಿಂಗೇಶ್ವರ ಸ್ವಾಮಿಯ ಉಚ್ಚಯ್ಯ ಮತ್ತು ಒಂದು ತಿಂಗಳ ಪರ್ಯಂತ ಪುರಾಣ ಮಹಾಮಂಗಳವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. 11 ನವ ಜೋಡಿಗಳಿಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ಮಂಗಳೂರಿನ ಶ್ರೀ ಸಿದ್ಧಲಿಂಗ ಶಿವಾಚಾರ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸಿದ್ದರು. 11 ಜೋಡಿ ವಿವಾಹ ಕಾರ್ಯಕ್ರಮಗಳು ಜರುಗಿದವು. ನಂತರ ಪ್ರಸಾದ ಸೇವೆ ಮತ್ತು ಗಣ್ಯರಿಗೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಸಾಯಂಕಾಲ 6 ಗಂಟೆಗೆ ಶ್ರೀ ಭೀಮಲಿಂಗೇಶ್ವರನ ಮಹಾರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಬಾಜಾ ಭಜಂತ್ರಿಗಳೊಂದಿಗೆ ರಥೋತ್ಸವ ನೆರವೇರಿತು. ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿಯ ಮಲಕ್ ಸಾಬ್ ಹುಸೇನ್ ಸಾಬ್ ನೂರ್ ಬಾಷಾ ಅವರು ಸದ್ಧರ್ಮ ಜಾತಿ ಮತ ಪಂಥಗಳನ್ನು ಮರೆತು ಊರಿನ ಜಾತ್ರೆಯನ್ನು 22 ವರ್ಷದಿಂದ ಸಾಮೂಹಿಕ ವಿವಾಹ ಮಹೋತ್ಸವ ಹಾಗೂ ಜಾತ್ರಾ ಮಹೋತ್ಸವವನ್ನು ನಡೆಸಿಕೊಂಡು ಬಂದಿರುತ್ತೇವೆ ಎಂದು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ತಳಕಲ್ಲಿನ ಶಿವಣ್ಣ ರಾಯರೆಡ್ಡಿ ಅವರು, ತಳಬಾಳ ಗ್ರಾಮವು ಚಿಕ್ಕ ಗ್ರಾಮವಾದರೂ ಸಹಿತ ಒಳ್ಳೆಯ ಚೊಕ್ಕವಾಗಿರುತ್ತದೆ ಮತ್ತು 22 ವರ್ಷಗಳಿಂದ ಇವರು ಇಂತಹ ಧರ್ಮ ಕಾರ್ಯಗಳನ್ನು ಒಗ್ಗೂಡಿಕೊಂಡು ಎಲ್ಲರೂ ನಡೆಸುತ್ತಾ ಬಂದಿದ್ದಾರೆ. ಯಾವುದೇ ತಂಟೆ ತಕರಾರುಗಳು ಇಲ್ಲದೆ ಒಳ್ಳೆಯ ಕಾರ್ಯಗಳನ್ನು ನಡೆಸುವಂತಹ ಸಣ್ಣದಾದ ಹಳ್ಳಿಯಾದರೂ ಇವರಲ್ಲಿ ಯಾವುದೇ ತರಹದ ಭಿನ್ನಾಭಿಪ್ರಾಯಗಳು ಮೂಡದಂತೆ ಕಾರ್ಯಗಳನ್ನು ಮಾಡುತ್ತಾರೆ. ಇಂತಹ ಧರ್ಮದ ಕಾರ್ಯಗಳನ್ನು ಮಾಡುವುದರಿಂದ ಯಲಬುರ್ಗಾ ಮತಕ್ಷೇತ್ರವು ಇನ್ನೂ ಸಮೃದ್ಧಿಯಿಂದ ಕೂಡಿ ಇನ್ನೂ ಇಂತಹ ಉತ್ತಮ ಕಾರ್ಯಗಳನ್ನು ಮಾಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸೋಣ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ತಳಬಾಳು ಗ್ರಾಮದ ಶ್ರೀ ಭೀಮಲಿಂಗೇಶ್ವರ ಸ್ವಾಮಿಯ ಸೇವಾ ಸಮಿತಿಯ ಸರ್ವ ಸದಸ್ಯರು ಹಾಗೂ ಶ್ರೀ ಶರಣಬಸವೇಶ್ವರ ಪುರಾಣ ಮಹಾಸಮಿತಿಯ ಸರ್ವ ಸದಸ್ಯರು, ದೇವಸ್ಥಾನ ಅರ್ಚಕರು ಹಾಗೂ ಊರಿನ ಗುರುಹಿರಿಯರು, ಸರ್ವ ಭಕ್ತರು ಮತ್ತು ಪರಸ್ಥಳದಿಂದ ಬಂದಂತಹ ಭಕ್ತ ಸಮೂಹ, ಗ್ರಾಮದ ಎಲ್ಲ ಜನತೆಯ ಅಕ್ಕ ತಂಗಿ ತಾಯಂದಿರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಚೆನ್ನೈಯ ಹಿರೇಮಠ, ಎನ್ಕೆಎಸ್ ಟಿವಿ 4, ಕುಕನೂರು. ಸಾಕ ನೋಡ್ಕೊಂಡು ಮಾಡಿ ಶ್ರೀ ಮಹಾರಾಜ ಸ್ವಾಮಿ ಪರಮೇಶ್ವರ ಗ್ರಾಮೋತ್ಸವ.